ಮೇಡಮ್ ಅದರಲ್ಲಿ ನೇಮ್ ಇರುತ್ತೆ ಅವರ ಹೆಸರು ಕೇಳಿದಾಗ ಡಾಕ್ಯುಮೆಂಟ್ ಎಲ್ಲ ಮಾಡ್ತಾರೆ ಇಲ್ಲಿ ನಾನು ಬಂದಿದ್ದೀನಿ ಅವಾಗ ಅದು ಸರ್ಕಾರ ಸಂಬಳ ಕೊಡ್ತಾರ ಗೊತ್ತ ಮಾತಾಡ ಪದ್ಧತಿ ಮೇಡಮ್ ಅಲ್ಲಲ್ಲ ಈಗ ಕೊಡ್ಲೇಬೇಕನ್ನೋದೇನಿಲ್ಲ ಎಲ್ಲಿ ಬಾಂಡ್ ನಾ ತಗೊಂಡ್ರೆ ರೆಸಿಪ್ಟ್ ಬಂದು ನೀನ್ ಕೊಡ್ತಾರ ಅಲ್ಲಲ್ಲ ಒಂದ್ ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ ನಾವು ಕಳ್ರು ನೀವು ಕಳ್ರು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡಿ ಫೈಲ್ ಕೊಡ್ತೀವಿ ಸಬ್ ರಿಜಿಸ್ಟ್ರಾರ್ ದ ಲಂಚ ಕಳ್ಳಾಟ ಬಯಲಾಯಿತು ನಾವು ಕಳ್ಳರೆಂದು ಬಹಿರಂಗವಾಗಿ ಒಪ್ಪಿಕೊಂಡ ಸಬ್ ರಿಜಿಸ್ಟ್ರಾರ್ ಲಕ್ಷ್ಮಿ ತುಳಸಿ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಸಬ್ ರಿಜಿಸ್ಟ್ರಾರ್ ವಕೀಲ್ ಸಂತೋಷ್ ಪಾಟೀಲ್ ಬಳಿ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದ ಸಬ್ ರಿಜಿಸ್ಟ್ರಾರ್ ಮನೆ ಕಟ್ಟಲು ಲೋನ್ ಸ್ಯಾಂಕ್ಷನ್ ಆಗಿದ್ದರಿಂದ ಮಾರ್ಟ್ಗೇಜ್ ಮಾಡಿಸಲು ಮುಂದಾಗಿದ್ದ ಅಡ್ವೊಕೇಟ್ ಡಾಕ್ಯುಮೆಂಟ್ಗಾಗಿ 2,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಕಟ್ಟುವ 2,000 ರಶೀದಿ ಕೇಳಿದಾಗ ಕೊಡಲು ಸಾಧ್ಯವಿಲ್ಲ ಹಣ ಕೊಟ್ಟರೆ ಮಾತ್ರ ಕೆಲಸ ಮಾಡಿಕೊಡ್ತೀವಿ ಎಂದ ಅಧಿಕಾರಿ ಅಡ್ವೊಕೇಟ್ ಎಂದು ಹೇಳಿದ್ರು ನಮ್ಮ ಬಳಿ ಲಂಚ ಕೇಳ್ತೀರಾ ಎಂದಿದ್ದಕ್ಕೆ ನಾವು ಕಳ್ರು ನೀವು ಕಳ್ರು ಎಂದ ಸಬ್ ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಮಾತು ಕೇಳಿ ಕೆರಳಿದ ವಕೀಲರು ವಕೀಲರೆಲ್ಲರೂ ಕೇಳಲು ಹೋದಾಗಲೂ ತನ್ನ ಮಾತನ್ನು ಸಮರ್ಥಿಸಿಕೊಂಡಿರೋ ಅಧಿಕಾರಿ ವಕೀಲರು ಕಳ್ಳರು ಎಂದಿದ್ದಕ್ಕೆ ಆಕ್ರೋಶ ವಕೀಲರಿಗೆ ಬಿಡದವರು ಸಾಮಾನ್ಯ ಜನರ ಬಳಿ ಎಷ್ಟು ಲೂಟಿ ಮಾಡ್ತಿರಬಹುದು ಎಂಬ ಆಕ್ರೋಶ ಕೌನ್ಸಿಲ್ನಿಂದ ಸಬ್ ರಿಜಿಸ್ಟ್ರಾರ್ ಮೇಲೆ ದೂರು ದಾಖಲಿಸಲು ನಿರ್ಧಾರ ನಾನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನ್ಯಾಯವಾದಿ ಇದ್ದು ಇವತ್ತಿನ ದಿವಸ ನಾನು ಆಂಧ್ರ ಬ್ಯಾಂಕ್ ಮಾರ್ಟ್ಗೇಜ್ ಮಾಡಿಸ್ಬೇಕಂತ ನನ್ನ ಪ್ರಾಪರ್ಟಿ ಲೋನ್ ತೊಗೊಳೋಕ್ಕೋಸ್ಕರ ಅಲ್ಲಿ ಮಾರ್ಟ್ಗೇಜ್ ಡೀಡ್ ಅಂತಂದು ರೆಡಿ ಮಾಡಿಕೊಟ್ರು ಬ್ಯಾಂಕ್ನವರು ಅದನ್ನು ನಾನು ಸಬ್ರಿಸ್ಟ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದೆ ಸಬ್ಮಿಟ್ ಮಾಡಿದಾಗ ಅದಕ್ಕೆ 3,000 ಸ್ಟಾಂಪ್ ಡ್ಯೂಟಿ ಕೇಳಿದರು ಅದನ್ನು ಕಟ್ಕೊಂಬಂದೆ ನಾನು ಕಟ್ಕೊಂಬಂದ ನಂತರ ಮತ್ತೆ ಸಬ್ಮಿಟ್ ಮಾಡಿದೆ ಮಾಡಿದಾಗ ಅಲ್ಲಿ ಲಕ್ಷ್ಮೀ ತುಳಸಿ ಅಂತಂದು ಹೇಳಿ ನೋಂದಣಿ ಅಧಿಕಾರಿಗಳು ಇವತ್ತಿನ ದಿವಸ ನೀವು 2,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಿದ್ದಕ್ಕೆ ಲಂಚ ಕೊಡಬೇಕು ಅಂತ ಕೇಳಿದರು ಇದಕ್ಕೆ ನಾನು ರಸೀದಿ ಕೊಡ್ರಿ ಅಂತ ಕೇಳಿದೆ ಅದಕ್ಕೆ ಇಲ್ಲ ರಸೀದಿ ಕೊಡೋಕ್ಕಾಗಲ್ಲ ಕೊಟ್ಟರೆ ಮಾತ್ರ ಎಷ್ಟು ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂದಾಗ ನಮಗೆ ದೊಡ್ಡ ಸಮಸ್ಯೆ ಆಯಿತು ಇವತ್ತಿನ ದಿವಸ ಅದೇ ರೀತಿ ನಮ್ಮ ವಕೀಲರಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸಬ್ರಿಸ್ಟ್ ಆಫೀಸಲ್ಲಿ ಹಗಲು ದಂಧೆ ನಡೀತಾ ಇದೆ ಲಂಚದ ಹಗರಣ ನಡೀತಾ ಇದೆ ಇಲ್ಲಿ ದೊರಡೆ ನಡೀತಿದೆ ಹಗಲು ಅದಕ್ಕೋಸ್ಕರ ಅದ್ರ ಬಗ್ಗೆ ಪ್ರತಿಯೊಂದು ಡಿಡಿ ಕೂಡ 1,000-2,000 ರೂಪಾಯಿದಿಂದ 10,000 ರೂಪಾಯಿ ತನಕ ವಸೂಲು ಮಾಡ್ತಾ ಇದ್ದಾರೆ ಸಿಎಲ್ಡಿಟಿ ಆಮೇಲೆ ಮಾರ್ಟ್ಗೇಜು ಆಮೇಲೆ ದಾನಪತ್ರ ಪ್ರತಿಯೊಂದು ಡಿಡಿ ಕೂಡ ಈ ರೀತಿ ಹಗಲು ದೊರಡೆ ನಡೀತಾ